ಆಗಸ್ಟ್ 31ರ ಬುಧವಾರ ನಡೆಯಲಿರುವ ಗಣೇಶೋತ್ಸವದ ನಿಮಿತ್ತ ನಗರ ಹಾಗೂ ತಾಲೂಕಿನ ಗ್ರಾಮಗಳಲ್ಲಿ ಗಣೇಶೋತ್ಸವವನ್ನು ಶಾಂತಿಯುತವಾಗಿ ಹಾಗೂ ಸಂಭ್ರಮದಿಂದ ಆಚರಿಸಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಖಾನಾಪುರ ನಗರದಲ್ಲಿ ಆಗಸ್ಟ್ 29ರ ಸೋಮವಾರ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶೋತ್ಸವವನ್ನು 11 ದಿನಗಳ ಕಾಲ ಶಾಂತಿಯುತವಾಗಿ ಹಾಗೂ ಸಂಭ್ರಮದಿಂದ ಆಚರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಲಾಗಿದೆ. ಈ ವೇಳೆ ಖಾನಾಪುರದ ಶಿವಸ್ಮಾರಕ ಚೌಕ್ನಿಂದ ರಸ್ತೆ ಸಂಚಾರ ಆರಂಭಿಸಿದ ಪೊಲೀಸರು ಬಜಾರ್ಪೇಟ್, ಚುರ್ಮುರ್ಕರ್ ಗಲ್ಲಿ, ವಿಠೋಬಾ ಗಲ್ಲಿ, ಗುರವ್ ಗಲ್ಲಿ, ಚೌರಾಸಿ ಮಂದಿರದಿಂದ ಖಾನಾಪುರ್ ಪಾರಿಶ್ವಾಡ್ ರಸ್ತೆ ಮೂಲಕ ಬೆಳಗಾವಿ ಪಣಜಿ ಹೆದ್ದಾರಿಯಿಂದ ಶಿವಸ್ಮಾರಕಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಡಿಎಸ್ಪಿ ಶಿವಾನಂದ ಕಟಗಿ, ಖಾನಾಪುರ್ ಸಿಪಿಐ ಸುರೇಶ್ ಶಿಂಗೆ, ನಂದಗಡ್ ಸಿಪಿಐ ಸತೀಶ್ ಮಾಳನ್ಗೌಡರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್.